Hi friends, welcome back to the channel, Manjushri, General Line Kitchen. I hope so, ellaru chenagiddira ankontini, nimma ondu preeti protsahadinda, naavu kuda chenagiddevi. So morning inda vlog start madbeku andre haagle illa. So ivaga 2:30 aagta bantu ivaga vlog anna start maartta idini ivattu bandu budhvara. So mane clean maartta idde swalpa daily naavu eshte mane clean ittivi antandru kuda habba aridina bandaga swalpa deep clean madidre manasige nemmadi anusutte. ಹಾಗಾಗಿ ಮಾರ್ನಿಂಗ್ ಇಂದನೇ ಮನೆ ಕ್ಲೀನಿಂಗ್ ಅನ್ನ ನಡೆಸಿದ್ದೀನಿ. ಅದೇನು ಶೇರ್ ಮಾಡಿಲ್ಲ ಡೀಪ್ ಆಗಿ, ಯಾಕಂದ್ರೆ ವಿಡಿಯೋ ಲೆಂದಿ ಆಗುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸ್ ಅನ್ನ ಆ್ಯಡ್ ಮಾಡಿರ್ತೀನಿ ಅಷ್ಟೇ. ಟಿಫಿನು ಲೇಟ್ ಆಯ್ತು ಇವತ್ತು ಸ್ವಲ್ಪ, ಹಾಗಾಗಿ ಈಗೇನು ಅಷ್ಟೇ ನಶವಾಗಿಲ್ಲ, ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ತಿಂದು ಮತ್ತೆ ಮನೆ ಕ್ಲೀನ್ ಮಾಡ್ತೀನಿ, ಆದಷ್ಟು ಕೂಡ ಶೇರ್ ಮಾಡಿರ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಗೊತ್ತಲ್ಲ, ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೊಸಬ್ರು ನೋಡ್ತಾ ಇದ್ರು ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಆ್ಯಪಲ್ ಸಿಪ್ಪೆ ತೆಗೆದು ಆಗಿ ತಿನ್ನಬೇಕು ಅಂತ ಹೇಳ್ತಾರೆ, ಬಟ್ ನನಗೆ ಅಷ್ಟೊಂದು ಹಾಗೆ ತಿನ್ನಕ್ಕೆ ಇಷ್ಟ ಇಲ್ಲ, ಸಿಪ್ಪೆ ತೆಗಿತಾ ಇರ್ತೀನಿ. ಸೊ ಹಾಗೆ ತಿಂದರೆ ಒಳ್ಳೆಯದ ಅಥವಾ ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದಾ ಅಂತ ತಿಳಿಸಿ. ಯಾಕಂದರೆ ನನಗೆ ಮುಂಚೆಯಿಂದ ಸಿಪ್ಪೆ ಸಮೇತ ತಿನ್ನೋಕ್ಕೆ ಇಷ್ಟನೇ ಇಲ್ಲ, ಹಾಗಾಗಿ ನಾನು ಜಾಸ್ತಿ ಆ ಥರ ತಿನ್ನಲ್ಲ. ಬಟ್ ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸಿ ನನಗೆ, ನನಗೂ ಅಷ್ಟು ಗೊತ್ತಿಲ್ಲ. ಸೊ ಸಿಪ್ಪೆ ತೆಗೆದ್ರೇ ತಿನ್ನಕ್ಕೆ ಇಷ್ಟ ನನಗೆ. ಫ್ರೆಂಡ್ಸ್, ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ, ಆದರೂ ಕೂಡ ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕಲ್ವಾ. ಹಬ್ಬ ಹರಿದಿನ ಬಂದಾಗ ಹುಷಾರಿಲ್ಲ ಅಂತ ಮಲಗಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಮನೆಯಲ್ಲಿ. ಹಾಗಾಗಿ ಆದಷ್ಟು ನಾವು ಎದ್ಬಿಟ್ಟು ನಮ್ಮ ನಮ್ಮ ಕೆಲಸ ಮಾಡಿಕೊಂಡ್ರೆ ಒಳ್ಳೆಯದು, ಇನ್ನೂ ಆ್ಯಕ್ಟಿವ್ ಆಗಿ ಇರ್ತೀವಿ ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಲಾಡು ತೊಗೊಂಡಿದ್ದೀನಿ, ಹೊಟ್ಟೆ ತುಂಬಿಡುತ್ತೆ ಇದು ತಿಂದರೆ. ಒಂದು ಡ್ರೈ ಫ್ರೂಟ್ಸ್ ಲಾಡು, ಆಮೇಲೆ ಒಂದು ಸ್ಯಾಂಡ್ವಿಚ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಆಮೇಲೆ ಒಂದು ಬೈಟ್ ತೊಗೊಂಡಿದ್ದೀನಿ. ಸಖತ್ ಇಷ್ಟ ನನಗೆ ಇವು. ಸೊ ಹಾಗಾಗಿ ಇದು ತಿನ್ಬಿಟ್ರೆ ಇನ್ನು ನೈಟ್ವರೆಗೂ ಹಶು ಇರಲ್ಲ. ಈ ಥರ ಇರುತ್ತೆ ನೋಡ್ಬೋದು, ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬನ್ನಿ, ಈ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರುತ್ತೆ ನೋಡಿ. ಈ ಥರ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಈ ಒಂದು ಟೇಸ್ಟ್ ಮುಂದೆ ಯಾವುದು ಏನು ಇಲ್ಲ ಅಂತಲೇ ತಿಳ್ಕೊಳ್ಳಿ. ಇದು ಜಸ್ಟ್ 5 ರುಪೀಸ್ ಅಷ್ಟೇ, ಇದು ಬಂದು 10 ರುಪೀಸ್ ಇರ್ಬೋದು. ತೋರಿಸ್ತೀನಿ ಓಪನ್ ಮಾಡಿ ನಿಮಗೆ. ಇದರಲ್ಲಿ ಕಲರ್ಸು ಬರುತ್ತೆ. ನಿನ್ನೆ ತೊಗೊಂಡು ಬಂದಿದ್ದೆ, ಒಂದು ಪಿಸ್ತಾ ಕಲರ್ ಇತ್ತು, ಸಖತ್ತಿತ್ತು. ಬಟ್ ಅದು ತಿಂದೆ ನಾನು ಬೆಳಗ್ಗೆ. ಇಷ್ಟು ನೋಡ್ಬೋದು ಮಧ್ಯಾಹ್ನ ನಂದೊಂದು ಹೆಲ್ದಿ ಫುಡ್, ಇದು ಕೂಡ ಹೆಲ್ದಿನೇ. ಬಟ್ಟೆ ಕೂಡ ಇನ್ನೂ ಮಡಚಿಲ್ಲ, ನಿನ್ನೆ ಸಿಕ್ಕಾಪಟ್ಟೆ ಮಳೆ ಅಷ್ಟೊಂದು ಒಣಗಿರ್ಲಿಲ್ಲ. ಸೊ ಹಾಗಾಗಿ ಹಾಗೆ. ಸೊ ಈ ಬೈಟ್ ಸಖತ್ತಿದೆ. ಇದು ಸ್ಯಾಂಡ್ವಿಚ್ ಐಸ್ ಕ್ರೀಮ್ ಇದು. ಮತ್ತೆ ಬೈಯಕ್ ಹೋಗ್ಬೇಡಿ, ಏನಪ್ಪ ಬಾಯಲ್ಲಿ ನೀರ್ ತರಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಈ ತರ ಸ್ವಲ್ಪ ಕಡಿಮೆ ತಿನ್ನೋದೆಲ್ಲ ತೋರಿಸೋದು. ಸೊ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ. ಟ್ರಸ್ಟ್ ಮೀ, ಒಂದ್ಸಲ ತಗೊಂಡ್ ಬಂದು ತಿನ್ನಿ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳಿಗಂತೂ ಅಲ್ಟಿಮೇಟ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಯಾವ್ದೇ ರೀತಿ ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ, ನಾನು ಕೇಳಿನೇ ತಗೊಂಡ್ ಬಂದಿರೋದು.
ಫ್ರೆಂಡ್ಸ್, ಇವತ್ತು ಮನೆ ಕ್ಲೀನಿಂಗ್ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸುಮಾರು ದಿನಗಳಿಂದ, ಒಂದೆರಡು ತಿಂಗಳಿಂದ ನನಗೆ ಬರ್ತಾ ಇರೋ ಪ್ರಶ್ನೆ, ಏನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ರಿ, ಗುಡ್ ನ್ಯೂಸ್ ಹೇಳ್ತಾ ಇಲ್ಲ, ಏನು ನೀವು ಪ್ರೆಗ್ನೆಂಟ್, ಆ ಥರ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಸೊ ನಾನು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಎಲ್ಲೂ ಕೂಡ ಯಾವತ್ತೂ ವಿಡಿಯೋದಲ್ಲಿ ಚರ್ಚೆ ಮಾಡಿಲ್ಲ. ಬಟ್ ನನಗೆ ಹುಷಾರಿಲ್ಲ, ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಲೈವ್ ಮಾಡೋಕ್ಕಾಗಲ್ಲ ಅಂತ ತುಂಬ ದಿನಗಳಿಂದ ಹೇಳ್ತಾ ಬಂದಿದ್ದೀನಿ. ಸೊ ಆಮೇಲೆ ಅದು ಆ ವಿಚಾರನ ನಾನು ಯಾಕೆ ಶೇರ್ ಮಾಡಿಲ್ಲ, ಮಾಡ್ತಾ ಇಲ್ಲ ಅಂತ ಅಂದರೆ, ನಮ್ಮ ಲೈಫಲ್ಲಿ ನಾವು ಎಷ್ಟೇ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಕೂಡ ಅದು ಆಗದೆ ಇರುವಾಗ ತುಂಬ ನೋವು ಅನುಭವಿಸ್ತೀವಿ. ಸೊ ಹಾಗಾಗಿ ನಾನು ಶೇರ್ ಮಾಡದೇ ಇರೋದು ಕೆಲವೊಂದು ವಿಚಾರಗಳು ತುಂಬ ಒಳ್ಳೆಯದಾಯಿತು ಅಂತ ಆಮೇಲೆ ಅನಿಸುತ್ತೆ ನನಗೆ. ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದ ತಕ್ಷಣ ಎಲ್ಲನೂ ಎಲ್ಲರ ಲೈಫಲ್ಲೂ ಒಂದೊಂದು ದೊಡ್ಡ ಘಟನೆಗಳೇ ನಡೆದಿರುತ್ತೆ, ನಮ್ಮ ಲೈಫಲ್ಲೂ ಕೂಡ ಒಂದು ಹೇಳದೇ ಇರುವಂತಹ ಘಟನೆ ನಡೆದಿರುತ್ತೆ. ಹಾಗಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಹೇಳ್ಕೊಂಡು ಕುಂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾವು ಡೈಲಿ ವ್ಲಾಗರ್ ಆಗಿರೋದ್ರಿಂದ ನಮ್ದು ಏನು ರುಟೀನ್ ಇರುತ್ತೋ ಡೈಲಿ ಅದನ್ನು ಶೇರ್ ಮಾಡಿಕೊಂಡು ನಾಲ್ಕು ಜನಕ್ಕೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಆಗಿರ್ಬೋದು, ಈ ಥರ ಏನೋ ಒಂದು ರೆಸಿಪಿ ಆಗಿರ್ಬೋದು, ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಬಿಟ್ಟರೆ ಅತಿ ಪರ್ಸ್ನಲ್ ಆಗಿ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನನಗೂ ಖುಷಿನೇ, ನೀವೆಲ್ಲ ಕೇಳಿರೋದು ತುಂಬಾ ಖುಷಿ ಆಯಿತು. ಒಂದಿಬ್ರು ಮೂರು ಜನ ಜೊತೆಗೆ ನಾನು ಅದು ವಿಷಯದ ಬಗ್ಗೆ ಶೇರ್ ಮಾಡಿಕೊಂಡಿದ್ದೆ, ಮಾತಾಡಿದ್ದೆ. ಯಾಕಂದರೆ ಅವರು ಆ ಒಂದು ಇದರಲ್ಲಿ ಇದ್ರಲ್ವಾ, ಹಾಗಾಗಿ ಅವ್ರ ಜೊತೆ ಮಾತಾಡಿದ್ದೆ. ಕೆಲವೊಂದಿಷ್ಟು ಸಜೆಷನ್ ಸೊಲ್ಯೂಷನ್ ಕೂಡ, ಆಮೇಲೆ ಒಂದಿಷ್ಟು ಸಜೆಷನ್ ತಗೊಂಡೆ ನಾನು ಅವರಿಂದ. ಅವರು ಕೂಡ ಯೂಟ್ಯೂಬರ್. ಸೊ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಅವ್ರು ಯಾರಂತ. ಅವರೊಂದಿಷ್ಟು ಸಜೆಷನ್ ಕೊಟ್ಟರು, ತುಂಬ ಖುಷಿ ಆಯಿತು. ಸೊ ನನಗೂ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ಕ್ಯೂ&ಎ ಸೆಷನ್ನಲ್ಲಿ ನಿಮ್ಮ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ವೆಶನ್ಗಳಿಗೆ ಆದಷ್ಟು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅತಿ ಪರ್ಸ್ನಲ್ ಕೇಳಿರೋ ಪ್ರಶ್ನೆಗಳನ್ನು ನಾನು ಪಿಕ್ ಮಾಡಲ್ಲ, ಬಟ್ ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಬ್ಬದ ಸಲುವಾಗಿ ಮನೆ ಕ್ಲೀನಿಂಗು ನೋಡ್ಬೋದು, ಒಂದು ಸ್ಟೆಪ್ ಮುಗಿಸಿದೆ ನಾನು ಒಂದು ಸೈಡು. ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಚಿಂತೆನೇ ಇರಲ್ಲ, ಹಾಗಾಗಿ ನಾನು ಪಾರ್ಟ್ ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಒಂದೊಂದು ಸೈಡ್ ಒಂದೊಂದು ಕಡೆ ಕ್ಲೀನ್ ಮಾಡಿಕೊಂಡು ಅಲ್ಲಿ ಜೋಡಿಸಿ ಆಮೇಲೆ ಮತ್ತೆ ಒಂದು ಸೈಡ್ ಕ್ಲೀನ್ ಮಾಡ್ತೀನಿ. ಸೊ ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ, ಮಾಡಲೇಬೇಕಲ್ಲಪ್ಪ ಅಂತ ಮಾಡಿದರೆ ಕಷ್ಟ ಆಗುತ್ತೆ. ಯಾರು ಏನು ಮುಂಚೆಯಿಂದ ಕಲ್ಕೊಂಡು ಬಂದಿರಲ್ಲ, ಟೈಮ್ ಎಲ್ಲಾನು ಕಲಿಸುತ್ತೆ. ಸೊ ಹಾಗಾಗಿ ನಮ್ಮ ಕೆಲಸ, ನಮ್ಮ ಮನೆ ಕೆಲಸ ನಾವು ಮಾಡಿದಷ್ಟು ನೀಟ್ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಮನೆ ಎಷ್ಟು ಶುದ್ಧವಾಗಿರುತ್ತೋ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ. ಆಮೇಲೆ ನಾವು ತಿನ್ನೋ ಅಡುಗೆ ಮನೆ ಇವೆರಡೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ಗೆ. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಮನೆ ಕ್ಲೀನ್ ಆಗ್ತಾ ಬಂತು. ಇನ್ನು ಹಾಲ್ ಅದೇನಿದೆ ಅಂದ್ರೆ ಮತ್ತೆ ನಾನು ಅಮಾವಾಸ್ಯೆ ಮುಗಿದ್ಮೇಲೆ ಕ್ಲೀನ್ ಮಾಡ್ತೀನಿ ಮೇನ್ ಅಡುಗೆ ಮನೆ. ಆ ಥರ ನನಗೆ ಗುಡ್ ನ್ಯೂಸ್ ಅಂತ ಕೇಳಿದಾಗ ತುಂಬ ಖುಷಿ ಅನಿಸ್ತಾ ಇತ್ತು. ಸೊ ಬೇಜಾರಂತೂ ಇಲ್ಲ, ತುಂಬಾ ಖುಷಿ ಆಯಿತು ನೀವು ಆ ಥರ ಕ್ವಶನ್ ಕೇಳಿದ್ಕೆ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಅರ್ಧಕ್ಕೆ ಕಟ್ ಮಾಡಿದ್ದೀನಿ, ನೀವು ಬೈತೀರಾ ಅಂತ. ತುಂಬಾ ರಿಕ್ವೆಸ್ಟ್ ಮಾಡಿರೋ ವಿಡಿಯೋ ಅಂತ ಅಂದರೆ ಕಿಚನ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತ ಖಂಡಿತ ಮಾಡ್ತೀನಿ. ಸೊ ಇಲ್ಲೆಲ್ಲ ನಾನು ತಾಮ್ರದ ಪಾತ್ರೆಗಳನ್ನ ಇಟ್ಟಿದ್ದೀನಿ ಕೆಳಗಡೆ ನೋಡಿ. ಇವಾಗ ಎರಡು ತಿಂಗಳಾಯ್ತು ರೇಷನ್ ತಗೊಂಡು ಬಂದು, ಅರ್ಧ ಖಾಲಿ ಆಗ್ತಾ ಬಂತು. ಎಲ್ಲಾನು ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ನಂತರ ಅದಕ್ಕೆಲ್ಲ ನಾನು ಮತ್ತೆ ಕಾಳು ಅದೆಲ್ಲ ಹಾಕಿಟ್ಟಿದ್ದೀನಿ. ಕಾಳುಗಳು ಜಾಸ್ತಿ ನಾನು ಫ್ರಿಡ್ಜಲ್ಲೇ ಇಡೋದು. ಸೊ ನೋಡಿ, ಡೀಪ್ ಆಗಿ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ದೇವರ ಸಾಮಗ್ರಿಗಳು ಇಲ್ಲಿ ನಮಗೆ ಧೂಪ ಮತ್ತೆ ಅಗರಬತ್ತಿ ಅರಿಶಿನ ಕುಂಕುಮ ಎಲ್ಲ ಮೇಲ್ಗಡೆ ಇಟ್ಟಿರ್ತೀನಿ, ಮಿಕ್ಕಿದ್ದು ರಂಗೋಲಿ ಅದೆಲ್ಲ ಕೆಳಗಡೆ ನಾನು ಆಗ್ಲೇ ತೋರಿಸಿದ್ನಲ್ವಾ, ತಾಮ್ರದ ಪಾತ್ರೆಗಳು ಅಲ್ಲಿಟ್ಟಿರ್ತೀನಿ. ಇಲ್ಲಿ ಕೆಳಗಡೆ ಸ್ಟೀಲ್ ಪಾತ್ರೆಗಳು ಇನ್ನೂ ಒಂದು ಸ್ವಲ್ಪ ತೊಳೆದು ಹೊರಗಡೆ ಇಟ್ಟಿದ್ದೀನಿ ಗಾಳಿಗೆ. ಫ್ರೆಂಡ್ಸ್, ನೋಡಿದ್ರೆ ಅಲ್ವಾ ಅಡುಗೆ ಮನೆ ಕಂಪ್ಲೀಟ್ ಕ್ಲೀನ್ ಆಯಿತು. ಸೊ ಎಲ್ಲ ಶೇರ್ ಮಾಡಿದರೆ ಸಿಕ್ಕಾಪಟ್ಟೆ ಲೆಂದಿ ಆಗಿಬಿಡುತ್ತೆ ವಿಡಿಯೋ, ಹಾಗಾಗಿ ಪಟಪಟ ಅಂತ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಸ್ವಲ್ಪ ಶೇರ್ ಮಾಡಿದೆ ನಿಮಗೆ. ಇನ್ನು ಹಾಲು ಬೆಡ್ರೂಮು ಇದೆ. ಸೊ ನಾಳೆ ಅಮಾವಾಸ್ಯೆ ಮುಗಿದ್ಮೇಲೆ ಶನಿವಾರ ದಿನ ಮತ್ತೆ ಕ್ಲೀನಿಂಗ್ ಕೆಲಸ ಶುರು ಮಾಡಬೇಕು. ಇವಾಗ ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಮುಂದಿನ ಎಲ್ಲ ಕೆಲಸನೂ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಮೇನ್ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಚಿಂತೆನೇ ಇರಲ್ಲ, ಒಂಥರ ಕ್ಲೀನ್ ಆದಮೇಲೆ ಒಂಥರ ಖುಷಿ ಅನಿಸುತ್ತೆ. ಇವಾಗ ಟೀ ಮಾಡ್ತಾ ಇದ್ದೀನಿ, ಸಖತ್ತಾಗಿ ಟೀ ಕುಡಿಬೇಕು ಅನಿಸ್ತಾ ಇದೆ. ಸೊ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀರಾ,
ಕಡಿಮೆ ಮಾಡಿದ್ದೀನಿ ಟೀ ಕುಡಿಯೋದು. ಆದರೂ ಈ ಥರ ಎಲ್ಲ ಕೆಲಸ ಮಾಡಿದಾಗ ಬೇಕನ್ಸುತ್ತೆ. ಆಮೇಲೆ ಇವಾಗ ಮಳೆಗಾಲ ಬೇರೆ, ಇದು ಎಷ್ಟು ಗಲೀಜಾಗಿತ್ತು ಇದು ಗೊತ್ತಾ? ಇದು ಮೀಶೋದಲ್ಲಿ ತರಿಸಿದೆ ನಾನು ಪಾತ್ರೆ ತೊಳೆದಿಡ್ಲಿಕ್ಕೆ ಅಂತ, ಆಮೇಲೆ ಚಾಪರ್ಗೆ ಅಂತ ತರಿಸಿದೆ. ಚಾಪರ್ ಬೋರ್ಡ್ ಎರಡು ಟೂ ಇನ್ ಒನ್ ಬರುತ್ತೆ, ಬಟ್ ಅದು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪೂನ್ ಎಲ್ಲ ಹಾಕಿಟ್ಟಿದ್ದೀನಿ. ನಿಮಗೆ ಟ್ರಿಕ್ಸ್ ಹೇಳ್ತೀನಿ ಒಂದು ಟೀ ಮಾಡಬೇಕಾದ್ರೆ, ಕರೆಕ್ಟ್ ಈ ವಿಡಿಯೋನ ಶೇರ್ ಮಾಡಿದ್ದೀನಿ, ಅದನ್ನು ನೋಡಿ ಆ ಥರ ಟೀ ಮಾಡ್ಕೊಂಡು ಕುಡೀರಿ. ಎಂಥ ತಲೆನೋವಿದ್ರು, ಎಷ್ಟೇ ಮೂಡ್ ಆಫ್ ಆಗಿದ್ರು ಕೂಡ ಒಂದು ರಿಲ್ಯಾಕ್ಸ್ ಸಿಗುತ್ತೆ. ಒಂದು ಸ್ವಲ್ಪ ನೀರಲ್ಲಿ ಟೀ ಪೌಡರ್ ಕುದಿಸಿದ ಮೇಲೆ ಹಾಲಾಕ್ಬೇಕು. ಸೊ ಹಾಲಾಕಿ ಒಂದು ನಿಮಿಷ ಟೀ ಚೆನ್ನಾಗಿ ಕುದ್ದ ಮೇಲೇನೆ ಶುಗರ್ ಹಾಕ್ಬೇಕು. ಬೆಲ್ಲ ಹಾಕ್ರಿ ಇಲ್ಲಾಂದ್ರೆ ಶುಗರ್ ಹಾಕ್ರಿ ನಡೆಯುತ್ತೆ. ಸೊ ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನಾನು ಶುಂಠಿ ಹಾಕಿದ್ದೀನಿ, ತೋರಿಸ್ಲಿಲ್ಲ ಅದನ್ನ, ಹಾಗೆ ಮಿಸ್ ಆಗಿದೆ ಅದು. ನೋಡಿ ಶುಗರ್ ಹಾಕಿದ್ಮೇಲೆ ಒಂದು ಒಂದ್ ನಿಮಿಷ ಕುದಿಸಿದ್ರೆ ಸಾಕು, ಕಂಪ್ಲೀಟ್ ಕಡಕ್ ಟೀ ರೆಡಿ ಆಗುತ್ತೆ. ನೋಡಿ, ನೋಡಿದ್ರೇನೆ ಕುಡಿಬೇಕನ್ಸುತ್ತೆ ಅಲ್ವಾ? ಹಾಗೆ ಆಮೇಲೆ ಸಿಕ್ಕಾಪಟ್ಟೆ ಪಾತ್ರೆಗಳಾಗಿರ್ಬೋದು, ಆಮೇಲೆ ಸಿಕ್ಕಾಪಟ್ಟೆ ಶೋ ಐಟಮ್ಸ್ ಆಗಿರ್ಬೋದು, ಶೋ ಪೀಸಸ್ ಆಗಿರ್ಬೋದು, ನಾನು ಅವಾಯ್ಡ್ ಮಾಡಿದ್ದೀನಿ. ಸ್ವಲ್ಪ ತಗೊಳ್ಳೋದು ಆಮೇಲೆ ಮನೆಗೆ ತರಿಸೋದನ್ನ ಅವಾಯ್ಡ್ ಮಾಡಿದ್ದೀನಿ. ಯಾಕಂದ್ರೆ ಹೇಳಕ್ಕಾಗಲ್ಲ ನಮ್ದು ಎಲ್ಲಿ ಟ್ರಾನ್ಸ್ಫರ್ ಆಯ್ತು ಇಲ್ಲ ಅಂತಂದ್ರೆ. ನಮ್ದು ರೆಂಟ್ ಹೌಸು, ಮನೆ ಚೇಂಜ್ ಮಾಡ್ಬೇಕಂದ್ರೆ ಯಪ್ಪ ಸಿಕ್ಕಾಪಟ್ಟೆ ಕಷ್ಟ. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡಿದ್ದೀನಿ ಪಾತ್ರೆಗಳ ಎಲ್ಲಾನು, ಮಿಕ್ಕಿದ್ದೆಲ್ಲ ಕಟ್ಟಿಟ್ಟಿದ್ದೀನಿ. ಯಾರಾದ್ರೂ ಮನೆಗೆ ಬಂದ್ರೆ ಮಾತ್ರ ತೆಗಿತೀನಿ, ಇಲ್ಲಾಂದ್ರೆ ನಮ್ಗೆ ಇಬ್ರಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದ್ರೆ ಡೈಲಿ ಯೂಸ್ಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಬಳಸೋದು, ಇಲ್ಲಾಂದ್ರೆ ಹಬ್ಬ ಹರಿದಿನ ಬಂದಾಗ ಎಲ್ಲಾನು ತೊಳಿಬೇಕಾಗುತ್ತೆ ಅಲ್ವಾ? ಹಾಗಾಗಿ ನೀವು ಹಂಗೆ ಮಾಡ್ತೀರಾ ಅಂತ ತಿಳಿಸಿ. ಸೊ ಟೀ ರೆಡಿ ಆಯ್ತು, ಬನ್ನಿ ಇವಾಗ ಸೋಸ್ತೀನಿ. ಸಖತ್ತಾಗಿ ಕಡಕ್ ಟೀ ನನ್ನ ಕೈಯಲ್ಲಿ, ಟೀ ಒಂದ್ಸಲ ಕುಡೀರಿ, ಸಖತ್ ನಿಮ್ಗೆ ರಿಲ್ಯಾಕ್ಸ್ ಸಿಗುತ್ತೆ. ನಿಜವಾಗ್ಲೂ ನಂಬಿ ಇದು. ನೋಡಿ ಎಷ್ಟೊಂದು ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ ನನಗೆ. ಈ ತರ ಕಡಕ್ ಟೀ ಗೋಲ್ಡ್ ಕಲರ್ ಅಲ್ಲಿ ಬಂದ್ರೆ ಸಖತ್ ಇಷ್ಟ ಆಗುತ್ತೆ. ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮ್ಗೆ. ಸೊ ನೀವು ಕೂಡ ಬನ್ನಿ, ಟೀ ಕುಡಿಯೋಣ. ಫ್ರೆಂಡ್ಸ್, ಇವಾಗ ಏನು ಜಾಸ್ತಿ ಅಡುಗೆ ಏನು ಮಾಡ್ಲಿಲ್ಲ, ಕೊಬ್ಬರಿ ಸಾರು ಮಾಡಿದೆ, ಆಮೇಲೆ ರೈಸ್ ಮಾಡಿದ್ದೀನಿ. ಹಸ್ಬೆಂಡು ಬರೋದು ಲೇಟ್ ಆಗುತ್ತೆ ನೀನು ಊಟ ಮಾಡಿರು ಅಂದರು. ನನಗಾಗಿ ಏನು ಜಾಸ್ತಿ ಮಾಡ್ಕೋದು ಅಂತ ಹೇಳ್ಬಿಟ್ಟು ಕಡಕ್ ರೊಟ್ಟಿ ಇದ್ವು. ಅಪರೂಪಕ್ಕೊಂದ್ಸಲ ಕಡಕ್ ರೊಟ್ಟಿ ತಿನ್ನೋದು, ಹಾಗಾಗಿ ಕಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಆಮೇಲೆ ಮೊಸರು, ಕೊಬ್ಬರಿ ಸಾರು, ಆಮೇಲೆ ಸ್ಪ್ರಿಂಗ್ ಆನಿಯನ್. ಇದು ತುಂಬಾ ಒಳ್ಳೆಯದು ಹೆಲ್ತ್ಗಂತರು. ಆರೋಗ್ಯಕ್ಕೆ ಗೊತ್ತಿಲ್ಲ ಅಂದರೆ ಖಂಡಿತ ಒಂದ್ಸಲ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡಿ. ಹಿಮೋಗ್ಲೋಬಿನ್ ಅನ್ನ ಹೆಚ್ಚು ಮಾಡುತ್ತೆ ಇದು ಖಂಡಿತ. ಒಂದು ತಿಂಗಳು ತಿಂದ್ರೆ ಕವರ್ ಆಗುತ್ತೆ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇದು. ತುಂಬಾ ವರ್ಷಗಳ ಹಿಂದೆ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಈ ಒಂದು ಸ್ಪ್ರಿಂಗ್ ಆನಿಯನ್ ಅನ್ನ ಜಾಸ್ತಿ ತಿಂತಾ ಇದ್ದೆ ನಾನು. ಆಮೇಲೆ ನೋಡ್ಬಹುದು ಇಷ್ಟು ಈ ತರ ಇದೆ. ಸೊ ಇಷ್ಟನೇ ಊಟ ಮಾಡೋದು. ಆಮೇಲೆ ನಾನು ಆಗ್ಲೇ ಶೇರ್ ಮಾಡ್ದಂಗೆ ಪರ್ಸನಲ್ ಲೈಫ್ ಬಗ್ಗೆ ಶೇರ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು, ಮೆಸೇಜ್ ಸಿಗುತ್ತೆ ಅಂದ್ರೆ ನಾನು ಕೂಡ ಪರ್ಸನಲ್ ಲೈಫ್ ಬಗ್ಗೆ ಶೇರ್ ಮಾಡ್ತೀನಿ. ಮೆಸೇಜ್ ಇಲ್ಲ ಅಂತಂದ್ರೆ ಶೇರ್ ಮಾಡಕ್ ಹೋಗಲ್ಲ. ಫ್ರೆಂಡ್ಸ್, ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಹೇಗನ್ನಿಸ್ತು ಅಂತ ತಪ್ಪದೆ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.